ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಕೈಗೆಟಕುವ ದರದಲ್ಲಿ ಸಿಗುವ ತರಕಾರಿ ಬೆಂಡೆಕಾಯಿ, ಅಂದ್ರೆ ಲೇಡೀಸ್ ಫಿಂಗರ್ಸ್. ಇದು ಅಡುಗೆಯಲ್ಲಿ ರುಚಿ ನೀಡೋದಷ್ಟೇ ಅಲ್ಲ, ಆರೋಗ್ಯಕ್ಕೂ ಸಹಕಾರಿ. ಆದ್ರೆ ಇದನ್ನ ಇಷ್ಟಪಡುವವರ ಸಂಖ್ಯೆಗಿಂತ ಇಷ್ಟ ಪಡದವರ ಸಂಖ್ಯೆಯೇ ಹೆಚ್ಚು. ಕಾರಣ, ಇದು ಹೊಂದಿರುವ ಲೋಳೆಯ ಅಂಶ. ಈ ಲೋಳೆಯ ಅಂಶವೇ ಆರೋಗ್ಯಕ್ಕೆ ಹೆಚ್ಚು ಉಪಯೋಗಕಾರಿ ಎಂದು ನಿಮಗೆ ಗೊತ್ತೇ. ಬೆಂಡೆಕಾಯಿಯಲ್ಲಿರುವ ಆರೋಗ್ಯವರ್ಧಕ ಪೋಷಕಾಂಶಗಳು ಪೊಟ್ಯಾಸಿಯಂ, ಲಿನೋಲಿಕ್ ಆಮ್ಲ, ವಿಟಮಿನ್ ಸಿ, ಕ್ಯಾಲ್ಸಿಯಂ, ಪ್ರೋಟೀನ್, ಫೋಲೇಟ್, ಫೈಟೋಕೆಮಿಕಲ್ಸ್, ಆಂಟಿಆಕ್ಸಿಡೆಂಟ್ಸ್, ಫೈಬರ್ ಸೇರಿದಂತೆ ಇನ್ನೂ ಹಲವು. ಆರೋಗ್ಯ ವರ್ಧನೆ ಹೇಗೆ? ಇದರಲ್ಲಿ ಹೇರಳವಾದ ನಾರಿನಂಶವಿದೆ. ಇದು ನಿಧಾನವಾಗಿ ಸಕ್ಕರೆಯ ಅಂಶವನ್ನು ಬಿಡುಗಡೆಗೊಳಿಸುತ್ತದೆ. ಹಾಗಾಗಿ ಹೆಚ್ಚು ಸಮಯದವರೆಗೆ ಹಸಿವಿನ ಅನುಭವ ನೀಡದೆ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ. ಈ ಮೂಲಕ ಕಡಿಮೆ ಕ್ಯಾಲೋರಿಗಳ ಸೇವನೆಗೆ ಸಹಕಾರಿ. ಇದರಿಂದ ಮಧುಮೇಹ ನಿಯಂತ್ರಣದಲ್ಲಿರುವುದಲ್ಲದೆ ದೇಹದ ತೂಕವೂ ನಿಯಂತ್ರಣದಲ್ಲಿರುತ್ತದೆ. ಬೆಂಡೆಕಾಯಿ ಪೆಕ್ಟಿನ್ ಎನ್ನುವ ಎನ್ಝೈಮ್ ಹೊಂದಿರುತ್ತದೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಅಧಿಕಗೊಳಿಸುತ್ತದೆ. ಈ ಮೂಲಕ ಹೃದಯದ ಆರೋಗ್ಯಕ್ಕೂ ಸಹಕಾರಿ. ಜೀವಕೋಶಗಳ ಮೇಲಿನ ಆಕ್ಸಿಡೇಟಿವ್ ಡ್ಯಾಮೇಜ್ ಅನ್ನು ತಡೆದು ಕ್ಯಾನ್ಸರ್ ಸಂಭವವನ್ನು ಕಡಿಮೆ ಮಾಡುತ್ತದೆ. ಇದು ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಿ ರಕ್ತಹೀನತೆಯನ್ನು ತಡೆಯುತ್ತದೆ. ಬೆಂಡೆಕಾಯಿಯ ಲೋಳೆಯು ಪಿತ್ತಜನಕಾಂಗ ಅಂದ್ರೆ ಲಿವರ್ನ ಆರೋಗ್ಯವನ್ನು ವೃದ್ಧಿಸುತ್ತದೆ. ಇದರಲ್ಲಿರುವ ಕ್ಯಾರೆಟಿನಾಯ್ಡ್ಸ್ ಕಣ್ಣು ಮತ್ತು ತ್ವಚೆಯ ಆರೋಗ್ಯವನ್ನು ವೃದ್ಧಿಸುತ್ತದೆ. ಇದು ಹೇರಳವಾಗಿ ಫೋಲೇಟ್ ಅಂಶವನ್ನು ಹೊಂದಿದೆ, ಹಾಗಾಗಿ ಗರ್ಭಿಣಿಯರಿಗೆ ಬಲು ಉಪಕಾರಿ. ಗರ್ಭಾವಸ್ಥೆಯಲ್ಲಿ ಫೋಲಿಕ್ ಆಸಿಡ್ ಹೆಚ್ಚು ಬೇಕಾಗುವುದರಿಂದ ಗರ್ಭಿಣಿಯರು ಅಥವಾ ಗರ್ಭ ಧರಿಸಲು ಬಯಸುವವರು ಬೆಂಡೆಕಾಯಿಯನ್ನು ಸೇವಿಸುವುದು ಆರೋಗ್ಯಕರ. ಇದು ರೋಗ ನಿರೋಧಕ ಶಕ್ತಿ ಮತ್ತು ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ. ಇದರಲ್ಲಿರುವ ಲೋಳೆಯ ಅಂಶವು ಮಲಬದ್ಧತೆಗೂ ಸಹಕಾರಿ. ಇದನ್ನು ಹೇಗೆ ಸೇವಿಸಬಹುದು? ಬೆಂಡೆಕಾಯಿಯನ್ನು ಮೂಲ ರೂಪದಲ್ಲಿ ಅಂದ್ರೆ ಹಸಿಯಾಗಿಯೇ ತಿನ್ನುವವರು ಇದ್ದಾರೆ. ಹೀಗೆ ಬೆಂಡೆಕಾಯಿಯನ್ನು ಸೇವಿಸುವುದು ಆರೋಗ್ಯಕರವಾದರೂ ಹೆಚ್ಚು ಜನರು ಬೆಂಡೆಕಾಯಿಯನ್ನು ಈ ರೂಪದಲ್ಲಿ ಸೇವಿಸಲು ಇಷ್ಟಪಡೋದಿಲ್ಲ. ಈ ರೂಪದಲ್ಲಿ ಹೆಚ್ಚು ತಿನ್ನಲು ಸಾಧ್ಯವಿಲ್ಲ. ಇದನ್ನು ಬೇಯಿಸಿ ಅಥವಾ ಎಣ್ಣೆಯಲ್ಲಿ ಹುರಿದು ಪದಾರ್ಥಗಳಲ್ಲಿ ಬಳಸಬಹುದು. ಹುಳಿ, ಸಾರು, ಪಲ್ಯ, ಗೊಜ್ಜು, ಸ್ನಾಕ್ಸ್ ಸೇರಿದಂತೆ ಇನ್ನು ಹಲವು ವಿಧಗಳಲ್ಲಿ ಚಪಾತಿ, ರೊಟ್ಟಿ, ಅನ್ನದೊಂದಿಗೆ ಬಳಸಬಹುದು. ಅಡುಗೆಯಲ್ಲಿ ಬಳಸುವಾಗ ಸಹಾಯವಾಗುವ ಟಿಪ್ಪಣಿಗಳು: ಬೆಂಡೆಕಾಯಿಗಳನ್ನು ತೊಳೆದು ಒಣಗಿದ ಬಟ್ಟೆಯಲ್ಲಿ ಒರೆಸಿ ಪೂರ್ತಿ ತೇವಾಂಶ ಹೋದ ಮೇಲೆ ಕತ್ತರಿಸಿದರೆ ಕತ್ತರಿಸುವಾಗ ಲೋಳೆಯು ಕಷ್ಟ ಕೊಡದು. ಬೆಂಡೆಕಾಯಿಗಳನ್ನು ಹುರಿಯುವಾಗ ಸ್ವಲ್ಪ ಹೆಚ್ಚು ಎಣ್ಣೆ ಬಳಸುವುದರಿಂದ ಲೋಳೆಯ ಅಂಶ ಕಡಿಮೆಯಾಗುವುದು. ನಿಂಬೆ ರಸ, ಆಮ್ಚೂರ್ ಪುಡಿ, ಮೊಸರು, ವಿನೆಗರ್ ತರದ ಹುಳಿ ಅಂಶವಿರುವ ಪದಾರ್ಥವನ್ನು ಬಳಸುವುದರಿಂದಲೂ ಬೆಂಡೆಕಾಯಿಯ ಲೋಳೆಯನ್ನು ತೆಗೆಯಬಹುದು. ಬೆಂಡೆಕಾಯ ಎಂದು ಮೂಗು ಮುರಿಯುವವರು ಇದರ ಆರೋಗ್ಯವರ್ಧಕ ಗುಣಗಳನ್ನು ತಿಳಿದು ಆಹಾ ಬೆಂಡೆಕಾಯಿ ಎಂದು ಇಷ್ಟಪಟ್ಟು ತಿನ್ನಿ.